ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 209 ರಾಮನು ಲಕ್ಷ್ಮಣನಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ಲಕ್ಷ್ಮಣನಲ್ಲಿ ಕೋಪ ಬಂದಿರ್ತದೆ. ಕೋಪದ ಒಂದು ಆವೇಶದಲ್ಲಿ ಭರತನ ವಿರುದ್ಧ ಅಲ್ಲ ಸಲ್ಲದ ಮಾತುಗಳನ್ನು ಆಡಿರ್ತಾನೆ. ಯುದ್ಧ ಮಾಡೋಕ್ಕೆ ಸಿದ್ಧನಾಗಿ ನಿಂತಿರ್ತಾನೆ. ಅದನ್ನೆಲ್ಲ ತಿಳ್ಕೊಂಡು ರಾಮ ಅವನಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಅವನಿಗೆ ಮನವರಿಕೆ ಮಾಡಿಕೊಡ್ತಾನೆ. ಭರತ ನಮ್ಮೊಂದು ಯುದ್ಧಕ್ಕೆ ಬಂದಿಲ್ಲ, ಭರತ ಆಗಲಿ ನಮ್ಮ ತಂದೆ ಆಗಲಿ ನಮಗೆ ಇಲ್ಲಿ ನಾವು ಜೀವನ ಕಳೀತಾ ಇದ್ದೀವಲ್ಲ ವನವಾಸದಲ್ಲಿ, ಅದನ್ನು ತಿಳ್ಕೊಳ್ಳಿಕ್ಕೆ ಅವ್ರು ಬಂದಾರೆ. ಮತ್ತು ಅವರು ನಮ್ಮ ಕೂಡ ಮಾತಾಡಿಕೊಂಡು ಹೊರಳು ಹೋಗ್ತಾರೆ, ಭೆಟ್ಟಿಗಾಗಿ ಬಂದಾರ ಅಂಥೇಳಿ ಅವನಿಗೆ ಸಮಾಧಾನದ ಮಾತುಗಳನ್ನು ಹೇಳಿದಾಗ ಅವನಿಗೆ ಅದು ಮನವರಿಕೆ ಆಗ್ತಿದೆ. ಇತ್ತು ಇವರು ಅಣ್ಣ ತಮ್ಮ ಸಮಾಧಾನ ನಡೆಯುತ್ತದೆ. ಆ ಕಡೆಗೆ ಭರತ ಸೈನ್ಯವನ್ನು ತಗೊಂಡು ಬರ್ತಾನೆ. ಬಂದು ಒಂದು ಅಂತರದಲ್ಲಿ ಸೈನ್ಯವನ್ನು ನಿಲ್ಲಿಸ್ತಾನೆ, ದೂರ ನಿಲ್ಲಿಸ್ತಾನೆ. ತಾನು ಹುಡುಕೊಂಡು ರಾಮನ ಆಶ್ರಮದತ್ತ ಬರಲಿಕ್ಕೆ ಶುರು ಮಾಡ್ತಾನೆ. ಅದೇ ಒಂದು ಸಂದರ್ಭವನ್ನು ವಾಲ್ಮೀಕಿಯವರು ಮುಂದುವರಿಸಿ ಶಿಸ್ತಿನಿಂದ ದೂರದಲ್ಲಿಯೇ ಸೈನ್ಯ ನಿಲ್ಲಿಸಿ ಭರತ ಶತ್ರುಘ್ನನಿಗೆ ನುಡಿದ. ಸೈನಿಕರನ್ನೆಲ್ಲ ಒಂದು ಶಿಸ್ತಿನಲ್ಲಿ ದೂರ ನಿಲ್ಲಿಸಿಬಿಟ್ಟ. ಶತ್ರುಘ್ನನಿಗೆ ಭರತ ಹೀಗೆ ಹೇಳ್ತಾನೆ, ಓ ಸಹೋದರ, ಸೈನ್ಯದೊಂದಿಗೆ ಅರಣ್ಯದಲ್ಲಿ ರಾಮನ ಹುಡುಕು. ಈಗ ನಾವೇನು ಮಾಡಬೇಕು, ಭರದ್ವಾಜರು ಹೇಳಿದಂಥ ಪ್ರದೇಶಕ್ಕೆ ಬಂದು ತಲುಪೇವು. ಇದೇ ಚಿತ್ರಕೂಟ ಪ್ರದೇಶ, ಇದೇ ಚಿತ್ರಕೂಟ ಪರ್ವತ. ಈಗ ನಾವು ಇಲ್ಲಿ ಬಂದೇವೆ ಅಂದ ತಕ್ಷಣ ಈ ಪ್ರದೇಶದಲ್ಲಿ ಅವರು ಎಲ್ಲಿ ವಾಸವಾಗಿದ್ದಾರೆ ಅನ್ನೋದನ್ನು ನಮಗೆ ಹುಡುಕಬೇಕಾಗಿದೆ. ನಾವು ರಾಮನ ಹುಡುಕುವ ಕೆಲಸ ಮಾಡೋಣ. ಬಿಲ್ಲಬಾಣ ಹಿಡಿದು ಎಚ್ಚರದಲ್ಲಿ ಇರಬೇಕು. ಇಲ್ಲಿ ನಾವು ಹುಡುಕು ಕಾಲಕ್ಕೆ ಅರಣ್ಯ ಇದೆ, ಕಾಡು ಮೃಗಗಳಿದಾವೆ, ಇನ್ನು ಯಾರ್ಯಾರು ವೈರಿಗಳನ್ನು ಇರ್ಬೋದು. ನಾವು ಹುಡುಕು ಕಾಲಕ್ಕೆ ಕೈಯಾಗ ಬಾಣ ಬಿಲ್ಲಬಾಣ ಹಿಡ್ಕೊಂಡೇ ಎಚ್ಚರಿಕೆಯಿಂದನೇ ನಾವು ಹುಡುಕಬೇಕು ಅಂತ ಎಚ್ಚರಿಕೆಯ ಮಾತುಗಳನ್ನು ಭರತ ಶತ್ರುಘ್ನನಿಗೆ ಹೇಳ್ತಾನೆ. ಗುಹ ತನ್ನ ಜನರೊಂದಿಗೆ ರಾಮನನ್ನು ಅರಿಸಲಿ. ಗುಹ ಕೂಡ ನಮ್ಮೊಂದಿಗೆ ಬಂದನ, ಅವನದು ಸೈನ್ಯ ಬಂದಿದೆ. ಒಂದು ಅವರೆಲ್ಲ ಸೇರಿಕೊಂಡು ಒಂದು ಅವರ ತುಕಡಿ ಏನಿದೆಲ್ಲ ಒಂದು ದಿಕ್ಕಿನಲ್ಲಿ ರಾಮನನ್ನು ಹುಡುಕಲಿ, ಅವರಿಗೆ ಹೇಳು ಅಂತ ಹೇಳ್ತಾನೆ. ಮಂತ್ರಿ ಗುರುಗಳೊಂದಿಗೆ ನಡೆಯುತ್ತಲೇ ನಾ ರಾಮನನ್ನು ಅರಿಸುವೆ. ನಾ ಏನು ಮಾಡ್ತೇನೆ, ನಮ್ಮ ಮಂತ್ರಿ ಮತ್ತು ಗುರು ಹಿರಿಯರನ್ನು ಕರ್ಕೊಂಡು ನಾ ರಾಮನ ಹುಡುಕು ಅಂತ ನಾ ಹೋಗ್ತೇನೆ. ನೀನು ಸೈನ್ಯವನ್ನು ಅಲ್ಲಿ ನಿಲ್ಲಿಸಿ ಒಂದು ಗುಂಪು ಮಾಡಿಕೊಂಡು ಒಂದೊಂದು ದಿಕ್ಕಿನಂತ ನೀವೆಲ್ಲರೂ ರಾಮನ ಎಲ್ಲಿ ವಾಸವಾಗಿದ್ದಾನೆ ಗುಡಿಸಲಿ ಅವನ್ನು ಹುಡುಕ್ಲಿಕ್ಕೆ ಶುರು ಮಾಡ್ರಿ ಅಂಥೇಳಿ ಭರತ ಶತ್ರುಘ್ನನಿಗೆ ಹೇಳ್ತಾನೆ. ಮುಂದುವರೆದು ರಾಮ ಸೀತೆ ಲಕ್ಷ್ಮಣರನ್ನು ಕಾಣುವ ತವಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅಣ್ಣನ ಪಾದುಕೆಗಳನ್ನು ನನ್ನ ತಲೆಯ ಮೇಲೆ ಇಟ್ಟುಕೊಳ್ಳುವ ತನಕ ನನಗೆ ನೆಮ್ಮದಿ ಇಲ್ಲ ಹೇಳಿಬಿಡ್ತಾನೆ. ಮನಸ್ಸಿನಾಗ ತವಕ ಹುಟ್ಟಿದೆ. ನನ್ನ ರಾಮ, ಅತ್ತಿಗೆ ಸೀತೆ, ತಮ್ಮ ಲಕ್ಷ್ಮಣನ ಯಾವಾಗ ನೋಡೇನ ಅನ್ನುವಂಥದ್ದು ಮನಸ್ಸಿನಾಗ ತವಕ ಹೆಚ್ಚಾಗ್ತಾ ಇದೆ. ಭೆಟ್ಟಾದ ತಕ್ಷಣ ನಾನೇನು ಮಾಡ್ತೇನೆ, ನನ್ನನ್ನು ಕಾಲಿಗೆ ಬಿದ್ದು ಅವನ ಪಾದುಕೆಗಳನ್ನು ತೊಗೊಂಡು ನನ್ನ ತಲೆ ಮೇಲೆ ಇಟ್ಕೊಳ್ತೇನೆ. ಭರತ ಇದನ್ನು ಶತ್ರುಘ್ನನಿಗೆ ಹೇಳ್ತಾನಂದ್ರೆ ಅಷ್ಟೊಂದು ಆತುರದಲ್ಲಿ ಮನಸ್ಸಿನ ಇದು ಮಾಡಿಕೊಂಡು ಅಣ್ಣ ಎಲ್ಲಿ ಸಿಗ್ತಾನೆ ಎಲ್ಲಿ ಸಿಗ್ತಾನಂತ ಬೇಗ ಹುಡುಕಬೇಕಂತೇಳಿ ಇವರು ತನ್ನ ಮನಸ್ಸಿನ ಅನಿಸಿಕೆಗಳನ್ನು ಶತ್ರುಘ್ನನಿಗೆ ಭರತ ಹೇಳ್ತಾನೆ. ರಾಮ ಪಟ್ಟವಿರುವ ತನಕ ನನಗೆ ಹರುಷವಿಲ್ಲ. ಅಷ್ಟಿಗೆ ನಿಲ್ಲುವುದು, ನಾವು ಪದಕೀಯಗಳನ್ನು ತಗೊಳ್ತೀನೋ, ನಮ್ಮ ಅಣ್ಣನ ಅಯೋಧ್ಯೆಗೆ ಹೊಳಿ ಕರ್ಕೊಂಡು ಹೋಗ್ತೀನೋ, ನಮ್ಮ ಅಣ್ಣ ಆ ಸಿಂಹಾಸನದ ಮೇಲೆ ಕುರುಡು ತನಕನೂ ನನಗೆ ನೆಮ್ಮದಿ ಇಲ್ಲ, ನನಗೆ ಹರುಷ ಇಲ್ಲ, ನನಗೆ ನೆಮ್ಮದಿ ಇಲ್ಲ, ನಿದ್ರೆ ಇಲ್ಲ, ನನ್ನ ಮನಸ್ಸು ಇದರಲ್ಲಿ ಸಂತೋಷವನ್ನು ಹೊಂದುವುದಿಲ್ಲ. ಅದಕ್ಕೆ ನಾನು ನನ್ನ ಅಯೋಧ್ಯೆಗೆ ಮರಳಿ ಆ ಒಂದು ಸಿಂಹಾಸನಗೆ ಕೊಡುವ ದೃಶ್ಯವನ್ನು ನನಗೆ ಕಾಣಬೇಕಾಗಿದೆ ಅಂತ ಹೇಳ್ತಾನೆ. ಸೀತೆ ಲಕ್ಷ್ಮಣ ಸುದೈವಿಗಳು ನೋಡಿ, ಮುಂದುವರೆದು ಹೇಗೆ ಹೇಳ್ತಾನೆ ಅಂದರೆ ಸೀತೆ ಮತ್ತು ಲಕ್ಷ್ಮಣ ಸುದೈವಿಗಳು. ಯಾಕೆ ಸುದೈವಿಗಳು ಅಂದರೆ 24 ಗಂಟೆ ಅವರ ಅಣ್ಣನ ಜೊತೆಗಿರ್ತಾರೆ, ರಾಮನ ಜೊತೆಗಿರ್ತಾರೆ, ರಾಮನ ಸೇವೆಯಲ್ಲೇ ಇದ್ದಾರೆ. ಅವರ ದಿನನಿತ್ಯ ರಾಮನ ದರ್ಶನ ಇದೆ ಅವರಿಗೆ. ನಿತ್ಯ ರಾಮನ ದರ್ಶನ ಪಡೆಯುವರು ಅವರು 3 ಮಂದಿ ನಿತ್ಯ. ಅವರಿಬ್ಬರು ನಿತ್ಯ ರಾಮನ ದರ್ಶನ ಪಡಿತಾರೆ, ಅದಕ್ಕೆ ಸುದೈವಿಗಳು. ರಾಮನಿರುವ ಪರ್ವತ, ಅರಣ್ಯ, ನದಿ, ಪಶು ಪಕ್ಷಿಗಳು ಸುದೈವಿಗಳು. ಅಷ್ಟೇ ಅಲ್ಲ, ರಾಮ ಎಲ್ಲಿದ್ದಾನಲ್ಲ ಆ ನೆಲ ಕೂಡ ಪವಿತ್ರ,
ಆ ಅರಣ್ಯ ಕೂಡ ಪವಿತ್ರ, ಆ ಪರ್ವತ ಪ್ರದೇಶ ಪವಿತ್ರ, ಅವನು ಸ್ನಾನ ಮಾಡುವಂಥ ನದಿ ಪವಿತ್ರ, ಅವನ ಕಂಡಂಥ ಪಶು ಪಕ್ಷಿಗಳು ಪವಿತ್ರ, ಅವನು ವಾಸವಾಗುವಂಥ ಸ್ಥಳದಲ್ಲಿ ವಾಸಿಸುವಂಥ ಎಲ್ಲ ಜೀವರಾಶಿಗಳು ಸುದೈವಿಗಳವರೆಲ್ಲ. ನಿತ್ಯ ರಾಮನ ದರ್ಶನ ಆಗ್ತಿದೆ ಅವರಿಗೆ. ಇಲ್ಲಿ ನೋಡಿ, ಯಾವ ಸಂತ ಎಲ್ಲಿ ಹುಟ್ಟಿ ಎಲ್ಲಿ ಇರ್ತಾನೆ ಎಲ್ಲಿ ಬೆಳೀತಾನ, ಆ ಭೂಮಿ ಪಾವನ ಆಗ್ತಿದೆ, ಪುಣ್ಯಕ್ಷೇತ್ರ ಆಗ್ತಿದೆ ಅಂಥೇಳಿ. ಇದು ನಮ್ಮಲ್ಲಿ ನಡೆದು ಬಂದ ಸಂಪ್ರದಾಯ ಮತ್ತು ದೃಢ ವಿಶ್ವಾಸವಿದು, ನಂಬಿಕೆ, ಮೌಢ ನಂಬಿಕೆ ಅಲ್ಲ. ಗೌತಮ್ ಬುದ್ಧನ ತಗೊಳ್ರಿ, ಮಹಾವೀರರು ತಗೊಳ್ರಿ, ಅವ್ರ ನಂತರ ಬಂದಂಥ ಎಲ್ಲ ಸಾಧು ಸಂತರನ್ನು ತಗೊಳ್ರಿ, 12ನೇ ಶತಮಾನದ ಶರಣರನ್ನು ತಗೊಳ್ರಿ, ಬಸವಣ್ಣವ್ರನ್ನ ಒಳಗೊಂಡು, 14ನೇ ಶತಮಾನದಲ್ಲಿ ವಿಠಲನ ಭಕ್ತರನ್ನು ತಗೊಳ್ರಿ, ಯಾರು, ಸಂತ ತುಕಾರಾಮ, ಜ್ಞಾನೇಶ್ವರ, ಏಕನಾಥ, ಇವರೆಲ್ಲ ತಗೊಳ್ರಿ. ಇತ್ತೀಚೆಗೆ ಸೂಫಿ ಸಂತರು ಬಂದರು. ಈ ಎಲ್ಲ ಸಂತರು ಎಲ್ಲಿ ಹುಟ್ಟಿ ನಡೆದಾಡಿದಾರಲ್ಲ, ಅದು ಪುಣ್ಯಕ್ಷೇತ್ರ. ಅದಕ್ಕೆ ಅದನ್ನೇನಂತಾರೆ, ಯಾತ್ರವನ್ನು ಯಾತ್ರೆಯನ್ನು ಮಾಡ್ತಾರೆ. ಪುಣ್ಯಕ್ಷೇತ್ರ ಯಾ ಪುಣ್ಯಕ್ಷೇತ್ರ, ಇದು ಪುಣ್ಯಕ್ಷೇತ್ರ. ಅವರು ಹುಟ್ಟಿ ಬೆಳೆದು ನಡೆದಾಡಿದಂಥ ಪ್ರದೇಶಗಳಿರಲ್ಲ, ಅವು ಪುಣ್ಯವಾಗಿ ಅವರು ನಾವು ಅವು ಇದ್ದು ಒಂದು ಭೂಮಿಯಾಗ. ಬಟ್ ಅಂಥ ಸಂತರು ಹುಟ್ಟಿದಂಥ ಭೂಮಿಗೆ ಏನಾಗಿರ್ತದೆ, ಭೂಮಿ ಅವರ ದರ್ಶನದಿಂದ ಪವಿತ್ರ ಆಗಿರ್ತದೆ. ಭೂಮಿ ಕೂಡ ಆ ಭೂಮಿ ಆ ಪ್ರದೇಶ ಪವಿತ್ರ ಆಗಿರ್ತದೆ. ಅದಕ್ಕೆ ನಾವು ಆ ಸಂತರ ಹುಟ್ಟಿ ಬೆಳೆದಂಥ ನೆಲ ಅಡ್ಡಾಡಿದಂಥ ನೆಲ ಓಡಾಡಿದಂಥ ಉಪದೇಶ ಮಾಡಿದಂಥ ಭೂಮಿಗೆ ಹೋಗಿ ನಾವು ಅಲ್ಲೇನು ಮಾಡ್ತೇವೆ, ಅದನ್ನು ಒಂದೆರಡು ಇದ್ದುಕೊಂಡು ಅದನ್ನು ಕಣ್ತುಂಬ ನೋಡಿಕೊಂಡು ಸ್ಪರ್ಶ ಮಾಡಿ ಆನಂದ ಪಡಿತೇವೆ. ನಾವು ಪವಿತ್ರ ಆಗಲಿಕ್ಕೆ ಹೋಗ್ತೇವೆ. ಯಾತ್ರೆಗಳು ಯಾಕೆ ಮಾಡಬೇಕಂದ್ರೆ ಇದಕ್ಕೆ. ಯಾತ್ರೆ ಮಾಡೋಕೆ ಸುಮ್ಮನೆ ದುಡ್ಡು ಖರ್ಚು ಮಾಡೋಕೆ ಹೋದಂಗಾಯಿತು, ಅದು ನೋಡ್ತು. ಇದು ಜಾತ್ರೆ ಮಾಡೋಕೆ, ಯಾತ್ರೆಯಿಂದ ಜಾತ್ರೆ ಕನ್ವರ್ಟ್ ಆಗಿದೆ, ಅದಕ್ಕಾಗಿ ಅಲ್ಲ. ಈಗ ಭಾರತದಲ್ಲಿ ಒಂದು ಪರಂಪರೆ ನೋಡ್ತಾ ನಾವು, ಸೂಫಿ ಪರಂಪರೆಯಿಂದ ದರ್ಗಾಗಳಾಗ್ಯವ, ಸಾಕಷ್ಟು ದರ್ಗಾಗಳಿವೆ ಕರ್ನಾಟಕದಲ್ಲಿನ, ಸಾಕಷ್ಟು 1000ಕ್ಕಿಂತ ಹೆಚ್ಚು ದರ್ಗಾಗಳಿವೆ. ಆ ದರ್ಗಾಗಳಂದ್ರೆ ಏನು, ಸೂಫಿ ಸಂತರು, ಸಂತರವರು, ಜೀವನದ ದರ್ಶನವನ್ನು ಕೊಟ್ಟಂಥ ಸಂತರವರು. ಅವ್ರು ಹುಟ್ಟಿ ಬೆಳೆದಂಥ ಭೂಮಿ ಪವಿತ್ರ ಆಗಿರ್ತದೆ ಅಲ್ಲೇ. ಅದಕ್ಕೆ ಅವ್ರದ್ದು ಅವ್ರ ಪರಂಪರೆ, ಅವ್ರ ಬೋಧನೆಗಳನ್ನು ನಡೆಸ್ಕೊಂಡು. ಯಾವುದೇ ಸಂತ ಸೂಫಿ ಸಂತ ಅಂದ ಏನು ಸಮಾಧಿ ಇರ್ತದೆ, ದರ್ಗಾ ಏನಿರ್ತದೆ, ಆ ದರ್ಗಾದಲ್ಲಿ ನಡೀಬೇಕಾದಂಥ ಕೆಲಸ ಯಾವುದಪ್ಪ ಅಂದ್ರೆ ಆ ಸಂತನ ವಿಚಾರಗಳನ್ನು ಬಿತ್ತರಿಸುವುದು, ಅವುಗಳನ್ನು ಅನುಷ್ಠಾನದಲ್ಲಿ ತರೋದು. ಮಠಗಳು, ಮಠಗಳಂದರೆ ಏನು, ಇಲ್ಲಿ ಹಿಂದೂ ಅಥವಾ ಈ ಸಂತರನ ಸಮಾಧಿಯಾದ ಹೇಳಿದಾಗ ಆ ಸಮಾಧಿನ ಅಲ್ಲೇ ನಿತ್ಯ ಪೂಜೆ ಆಗ್ತಿದೆ, ಅಲ್ಲಿ ನಿತ್ಯ ಅವ್ರದ್ದು ಏನು ವಿಚಾರಗಳಿರ್ತಾವಲ್ಲ ಅದಾಗಬೇಕು, ಅವಕ್ಕೆ ಮಠಗಳಂತಾರೆ. ಇವತ್ತಿನ ಮಠಗಳನ್ನು ನೋಡ್ರಿ, ಇವತ್ತಿನ ಈ ದರ್ಗಾಗಳನ್ನು ನೋಡಿ, ಎಲ್ಲ ಬಿಟ್ಟುಕೊಂಡು ರಾಜಕೀಯ ಕೇಂದ್ರಗಳಾಗಿವೆ. ರಾಜಕಾರಣಿಗಳ ಗಳಿಸಿದಂಥ ಕಪ್ಪು ಹಣ ಇಟ್ಕೊಳ್ಳೋಕೆ ಬ್ಯಾಂಕ್ಗಳಾಗಿವೆ ಅವು. ಅಲ್ಲಿ ಅವ್ರದ್ದು ಯಾರ್ದು ಸಂತರದಾಗಲಿ ಅವರ ವಿಚಾರಗಳನ್ನು ಆಚಾರಗಳನ್ನು ಹಂಚಿಕೊಳ್ಳುವುದಿಲ್ಲ. ಇವತ್ತು ಮಠಗಳಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಯಾವುದೇ ಒಂದು ಹೆಸರಿನ ಮಠ ಬಂತಂದ್ರೆ ಅಲ್ಲಿ ಅವ್ರ ವಿಚಾರಗಳಾಗಬೇಕು. ಉದಾಹರಣೆಗೆ ವಾಲ್ಮೀಕಿ ಮಠ ಅಂದಕೂಡಲೆ ನಿತ್ಯ ಅಲ್ಲಿ ವಾಲ್ಮೀಕಿಯ ಚಿಂತನೆಗಳ ಅಲ್ಲಿ ಬೋಧನೆ ಆಗಬೇಕು ಮತ್ತು ಅವರ ಆಚಾರ ವಿಚಾರ ಸಂಪ್ರದಾಯದ ಅನುಷ್ಠಾನ ಆಗಬೇಕು. ಬಸವಣ್ಣವ್ರದ್ದು ಮಠ ತಗೊಂಡ್ರೆ ಅಂತ ಹೇಳಿ, ಬಸವಣ್ಣವ್ರದ್ದು ಅಲ್ಲಿ ಪವಿತ್ರ ಸ್ಥಳಕ್ಕೆ ನಾವು ಹೋಗ್ತೇವೆ ಕುಳಿತು, ಅಲ್ಲಿ ಏನು ನಿತ್ಯ ನಡಿಬೇಕಂದ್ರೆ ಬಸವಣ್ಣವರ ಆಚಾರ ವಿಚಾರಗಳ ಬಗ್ಗೆನೇ ನಡಿಬೇಕಲ್ಲಿ. ಈಗ ಸಾಯಿಬಾಬಾ ಇದೆ, ಸಾಯಿಬಾಬಾದಲ್ಲಿ ನಾವು ಶಿರಡಿಗೆ ಹೋಗ್ತೇವೆ, ಪವಿತ್ರ ಭೂಮಿ ಅದು, ಅಲ್ಲಿ ಅವ್ರದ್ದು ಇದು ಇದೆ. ಅಲ್ಲಿ ಹೋದರೆ ಅಲ್ಲಿ ಏನು ನಡಿಬೇಕಪ್ಪ ಅಂದ್ರೆ ಸಾಯಿ ತತ್ವಗಳೇನಿದಾವಲ್ಲ ಆ ತತ್ವಗಳ ಬಗ್ಗೆ ಆಗಬೇಕು. ಇಂಥ ಪವಿತ್ರ ಮಠಗಳು, ಪವಿತ್ರ ದರ್ಗಾಗಳು, ಗುಡಿಗಳು ಏನೇ ಇದ್ದರೂ ಕೂಡ ಅವು ಇರುವುದು ಯಾತಕ್ಕಪ್ಪ ಅಂದ್ರೆ ಒಳ್ಳೆಯದನ್ನು ಬೋಧಿಸುವುದಕ್ಕಾಗಿ ಆತ್ಮೋದ್ಧಾರದ ಕೆಲಸ. ಅದೇ ಬಿಟ್ಟುಕೊಂಡು ಗುಂಡಾಗಿರಿ ಮಾಡೋದು, ಅವು ರಾಜಕೀಯ ಮಾಡೋದು, ಇಂಥವಕ್ಕೆಲ್ಲ ಅವನ್ನು ನಾವು ಬಳಕೆ ಮಾಡಿಕೊಂಡಿವಿ ಅಂದರೆ ಇದು ಅಧರ್ಮ. ಭಾಳ ದಿವಸ ನಡೆದಿಲ್ಲ ಇದು. ಪ್ರತಿಯೊಂದು ಅಧರ್ಮಕ್ಕೂ ಅಂತ್ಯ ಇದೆ. ಭಗವದ್ಗೀತಾ ರಾಮಾಯಣ ಏನು ಹೇಳ್ತಾವೆ ಇದನ್ನ ಹೇಳ್ತಾವ, ಅಧರ್ಮ ಹೆಚ್ಚಾದಾಗ ಅದನ್ನು ನಾಶ ಮಾಡೋಕ್ಕೆ ಧರ್ಮ ಹುಟ್ಕೊಂಡು ಬರ್ತಿದೆ. ಯಾವುದೇ ರೂಪದಲ್ಲಿ ಬರ್ತಿದೆ, ಅದು ಪಕ್ಷಿ ರೂಪದಲ್ಲಿ ಬರ್ಬೋದು, ಪ್ರಾಣಿ ರೂಪದಲ್ಲಿ ಬರ್ಬೋದು, ರೋಗ ರೂಪದಲ್ಲಿ ಬರ್ಬೋದು, ಯುದ್ಧ ರೂಪದಲ್ಲಿ ಬರ್ಬೋದು, ಇಲ್ಲ ಸಂತನ ರೂಪದಲ್ಲಿನೂ ಬರ್ಬೋದು. ಎಲ್ಲನೂ ನಾವು ಈ ಭೂಮಿ ಇತಿಹಾಸವನ್ನು ನೋಡಿದಾಗ, ನಾಗರಿಕತೆಗಳ ಇತಿಹಾಸವನ್ನು ನೋಡಿದಾಗ ನಮಗೆ ಸ್ಪಷ್ಟ ಬರ್ತಿದೆಯಲ್ಲ, ಈ ಅಧರ್ಮ ಹೆಚ್ಚಾಗಿದಾಗ ಪ್ರಕೃತಿ ವಿಕೋಪ ನಾಶ ಮಾಡಿರ್ತದೆ ಒಂದ, ಯುದ್ಧ ನಾಶ ಮಾಡಿರ್ತದೆ ಒಂದ, ಅಥವಾ ಸಂತರು
ಅಥವಾ ಇವರಿಂದ ಮಹಾಯುದ್ಧಗಳಾಗಿ ಏನಾಗ್ತಾವ, ನಾಶ ಆಗಿ ಹೋಗಿರ್ತಾವ. ಅದಕ್ಕೆ ಇಲ್ಲಿ ರಾಮ ಇವ ಭರತ ಹೇಳ್ತಾನೆ ಶತ್ರುಘ್ನನಿಗೆ, ನೋಡು ನನ್ನನ್ನು ಅಡ್ಡಾಡುವಂಥ ಈ ಭೂಮಿ ಇವನ್ನೆಲ್ಲ ಕಂಡು ನಿನ್ನ ನೋಡುವಂಥ ಇವರೆಲ್ಲರೂ ಪವಿತ್ರ ಆಗ್ತಾರೆ ಅವನ ದರ್ಶನ ನೋಡಿ, ನಾವೇ ದುರ್ದೈವಿಗಳು, ನಾವು ಅವನ ದರ್ಶನದಿಂದ ದೂರ ಇದ್ದೇವೆ ಅಂಥೇಳಿ ರಾಮನ ಮಹತ್ವದ ಬಗ್ಗೆ ಭರತ ಶತ್ರುಘ್ನನಿಗೆ ತಿಳಿಸ್ತಾನೆ. ಮುಂದುವರೆದು ರಾಮನ ಆಶ್ರಮ ಗುರುತಿಸಿದ ನಂತರ ತನ್ನ ತಾಯಿಯರನ್ನು ಕರೆದು ತರುವಂತೆ ಶತ್ರುಘ್ನ ವಸಿಷ್ಠರಿಗೆ ಕೇಳಿಕೊಂಡ ಭರತ. ನಂತರ ಏನು ಹೇಳ್ತಾನೆ, ಅಲ್ಲೇ ಗುರು ಇರೇ ಅಂದರೆ ಅಲ್ಲೇ ವಸಿಷ್ಠ ಮುನಿಗಳು ಇರ್ತಾರೆ, ಅವ್ರೇನು ಹೇಳ್ತಾರೆ, ನಮಗೆ ರಾಮನ ಆಶ್ರಮ ಕಾಣೋ ತನಕ ನಾವು ಹೋಗೋಣ, ಹುಡುಕಾಡೋಣ, ಕಂಡ ನಂತರ ನಾವೇನು ಮಾಡೋಣ. ಆವಾಗ ಶತ್ರುಘ್ನ ಹೇಳಿಕೊಂಡೆ, ನಮ್ಮ ತಾಯಿ ಅದು ಏನು ದೂರ ನಿಂತಾರಲ್ಲ ಅವ್ರಿಗೆಲ್ಲನೂ ಕರ್ಸಕ್ಕೆ ಹೇಳೋಣ ಅಂಥೇಳಿ ಹೇಳ್ತಾನೆ. ಮುಂದೆ ಅರಸುತ್ತ ಭರತ ಒಂದು ಸಣ್ಣ ಮತ್ತೊಂದು ದೊಡ್ಡ ಆಶ್ರಮಗಳನ್ನು ಕಂಡ, ಅವುಗಳ ಮುಂದೆ ಹೂವಿನ ರಾಶಿ ಹರಡಿತ್ತು. ಆಶ್ರಮದತ್ತ ಸಾಗುತ್ತಲೇ ರಾಮ ಲಕ್ಷ್ಮಣರಿಂದ ಕಟ್ಟಿದ ಕುಶಹುಲ್ಲಿನ ಸೌದಿಗಳ ಸೂಡು ಆಶ್ರಮ ಹತ್ತಿರ ಕಂಡವು. ಹಿಂಗೆ ಒಂದೊಂದು ಸಾಣದ ಗುಡಿಸಿ ಅಲ್ಲೆಲ್ಲಿ ಅದು ಆ ದಾರಿಯಾಗಿ ಬರ್ತಿದ್ರಲ್ಲ ಅವೆಲ್ಲ ಗುಡಿಸಲನ್ನು ಚೆಕ್ ಮಾಡ್ಕೊಂಡು ಹೊಂಟರು. ದೊಡ್ಡ ಗುಡಿಸಲ ಸಣ್ಣ ಗುಡಿಸಲ ಹಂಗೆ ಇದ್ದವ ನೋಡ್ಕೊಂತ ಹೋಗ್ತಾರೆ. ಮುಂದೊಂದು ಗುಡಿಸಲು ಕಾಣಿಸಿದೆ, ಅಲ್ಲಿ ಕುಶಹುಲ್ಲಿನ ಸೂಡುಗಳು ಇರ್ತಾವೆ, ಸೌದೆ ಇರ್ತದೆ, ಇವೆಲ್ಲ ನೋಡ್ಕೊತ ಅಲ್ಲಿ ಹೋಗ್ತಾನೆ. ಅವು ಮುಂದೆ ಆ ಆಶ್ರಮದತ್ತ ಹೋಗ್ತಾರೆ, ಕುಶಹುಲ್ಲಿನ ಸೂಡುಗಳು ಇರ್ತಾವಲ್ಲ ಆ ಆಶ್ರಮದತ್ತ ಹೋಗ್ತಾರೆ. ಚಳಿಯಿಂದ ರಕ್ಷಿಸಿಕೊಳ್ಳಲು ಜಿಂಕೆ ಹಿಕ್ಕಿ ದನಗಳ ಸಗಣಿ ಕುಳ್ಳು ರಾಶಿ ಕಂಡಿತ್ತು. ಆ ಒಂದು ಏನು ಕುಶಹುಲ್ಲುಗಳ ರಾಶಿ ಹತ್ತಿರ ಇದ್ದಂಥ ಗುಡಿಸಲಿರ್ತಲ್ಲ ಆ ಗುಡಿಸಲ ಹತ್ತಿರ ಇವು ಸಗಣಿ ಕುಳ್ಳುಗಳಂತ ಹೇಳ್ತೀವಿ, ತಮ್ಗೆ ಗೊತ್ತಾಗ್ತಿದೆ. ಸಗಣಿನ ಒಣ ಕುಳ್ಳು ಮಾಡಿರ್ತಾರೆ ಅಥವಾ ಕಾಕುಳು ಅಂತ ಹೇಳಿ ಅವು ನ್ಯಾಚುರಲಾಗಿ ಸಹಜವಾಗಿ ಒಣಗಿರ್ತಾವೆ, ಅವನ್ನೆಲ್ಲ ಕೂಡ ಹಾಕ್ಕೊಂಡು ಬಂದು ಸಾಮಾನ್ಯವಾಗಿ ಮಳೆಗಾಲದಾಗ ಮತ್ತು ಚಳಿಗಾಲದ ಸಲುವಾಗಿ ಅವುಗಳನ್ನು ಕೂಡ ಹಾಕಿ ಅದನ್ನು ಇದನ್ನು ಬೆಂಕಿಗೆ ಉಪಯೋಗ ಮಾಡಿಕೊಳ್ಳಿಕ್ಕೆ. ಮಳೆಗಾಲದಾಗಂತೂ ಸೌದೆ ಸಿಗೋದಿಲ್ಲ, ಒಣ ಸೌದೆನ ಈಗ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ, ಮತ್ತು ಚಳಿಗಾಲದಾಗೂ ಬೇಕಾಗಿರ್ತದೆ. ಅದಕ್ಕಾಗಿ ಅವನ್ನೆಲ್ಲನೂ ಒಂದು ಕಡೆಗೆ ಕೂಡ ಹಾಕಿಟ್ಟದ್ದನ್ನು ನೋಡ್ತಾರೆ. ಮುಂದೆ ಸಾಗುವಂಥ ಭರತ ಮಂತ್ರಿಗಳಿಗೆ ಶತ್ರುಘ್ನರಿಗೆ ನುಡಿದ. ಇವನೇನು ನೋಡ್ತಾನೆ ಈ ದೃಶ್ಯವನ್ನು, ಮುಂದೆ ಹೋಗ್ತಾ ಭರತ ಶತ್ರುಘ್ನ ಮತ್ತು ತನ್ನ ಮಂತ್ರಿಗಳಿಗೆ ಹೇಳ್ತಾನೆ, ಭರದ್ವಾಜ ಹೇಳಿದ ಮಾರ್ಗದಲ್ಲಿಯೇ ಬಂದಿರುವವು. ನಾವು ಇಲ್ಲಿ ತನಕ ಬಂದದ್ದು ಅವ್ರು ಹೇಗೆ ಹೇಳ್ಯಾರ ಅದ ಪ್ರಕಾರ ಬಂದೇವು ನಾವು. ಮಂದಾಕಿನಿ ನದಿ ಸಮೀಪದಲ್ಲಿಯೇ ಇದೆ. ರಾತ್ರಿ ಆಶ್ರಮಕ್ಕೆ ಮರಳಲು ಲಕ್ಷ್ಮಣ ಗುರುತಿಗೆ ಕೊಂಬೆ ಕಟ್ಟಿರು. ಅಲ್ಲೊಂದು ಮಂದಾಕಿನಿ ನದಿ ಮ್ಯಾಗ ಒಂದು ಗಿಡದ ಕೊಂಬೆ ಕಟ್ ಮಾಡಿ ಕಟ್ಟಿದ್ದಿರ್ತದೆ, ಅದನ್ನು ನೋಡ್ತೇವೆ ನಾವು. ಅಲ್ಲ ಇದು ಅಂದರೆ ಏನು, ಸಾಮಾನ್ಯವಾಗಿ ಹಿಂದೂ ಇತ್ತದು, ಎಲ್ಲರೇನು ಅರಣ್ಯಕ್ಕೆ ಹೋಗಬೇಕಾಗಿತ್ತಂದ್ರೆ ನಾವು ಹೊಂಟಿವಿ ಅಂದರೆ ಹೊಳೆ ಬರಬೇಕಾದ ದಾರಿ ಗೊತ್ತಾಗಬೇಕಲ್ಲ, ಅಲ್ಲಿ ಏನು ಮಾಡ್ತಿದ್ರಂದ್ರೆ ತಮ್ಮ ಗುರುತುಗಳನ್ನು ಕಟ್ಕೋತ ಹೋಗ್ತಿದ್ರು, ಒಂದು ಕೊಂಬಿಗಳನ್ನು ಕಟ್ ಮಾಡಿ ಬಾಗಿಸ್ಕೊಂತ ಹೋಗೋದು. ಇದು ಸಾಮಾನ್ಯವಾಗಿ ಅರಣ್ಯದಾಗ ಯಾರು ಜೀವನ ತೆಗೆದಿರ್ತಾರೆ ಇದು ಗೊತ್ತಿರ್ತದೆ. ಹೋಗಬೇಕಾಗಿತ್ತು ಹೊಳೆ ಬರಬೇಕಾದ್ರೆ ಅದೇ ದಾರಿ ಬೇಕಂದರೆ ನಾವು ಗುರುತುಗಳನ್ನು ಮಾಡ್ಕೊತ ಗಟ್ಟಿದೆ ಕಟ್ಕೋತ ಹೋಗಬೇಕು, ಇಲ್ಲ ಕೊಂಬೆಗಳನ್ನು ಗಿಡಗಳನ್ನು ಅಲ್ಲೆಲ್ಲ ಕಟ್ ಮಾಡಿ ಹಾಗೆ ಮಾಡ್ಸ್ಕೊಂತ ಹೋಗಿರಬೇಕು. ಆ ರೀತಿಯಾಗಿ ಒಂದು ಕೊಂಬೆಯನ್ನು ಇಳಿಬಿಟ್ಟಿರ್ತಾರೆ, ಅದನ್ನು ನೋಡ್ತಾನೆ. ಹಂಗಾರೆ ಇದು ಏನಿದೆಯಪ್ಪ ಅಂದರೆ ಆ ಗುಡಿಸಲದಿಂದ ನದಿಗೆ ಹೋಗಿ ನದಿಯಿಂದ ಗುಡಿಸಲು ಹೋಗಬೇಕಾಗಿತ್ತು ಅಂದರೆ ಆ ಮಾರ್ಗವನ್ನು ಗುರುತಿಸುವಂಥ ಒಂದು ಗುರುತು ಅಂಥೇಳಿ ಭರತ ಅದನ್ನು ಗ್ರಹಿಸ್ಕೊಳ್ತಾನೆ. ಅದಕ್ಕೆ ಏನು ಹೇಳ್ತಾನೆ ಅಂದ್ರೆ ಮರಳು ಲಕ್ಷ್ಮಣ ಗುರುತಿಗೆ ಕೊಂಬೆ, ಈ ಕೊಂಬೆ ಕಟ್ಟಿ ಲಕ್ಷ್ಮಣ ಕಟ್ಟಿರಬೇಕು. ಯಾಕಂದರೆ ಅಲ್ಲಿ ಸೇವೆಗೆ ಹೋಗ್ಬೇಕಾದ್ರೆ ನೀರು ತರೋದು, ಕಟ್ಟಿಗೆ ತರೋದು, ಸೌದೆ ತರೋದು ಎಲ್ಲ ಮಾಡೋಣ ಯಾರು, ಲಕ್ಷ್ಮಣ. ಲಕ್ಷ್ಮಣ ಹೇಳ್ತಾನೆ ನಮ್ಮ ಗುಡಿಸಲು ಇಲ್ಲೇ ಐತೆ ಅಂತ ಗುರುತು ಹಿಡಿಬೇಕಾದ್ರೆ ಒಂದು ಗುರುತಿನ ಟೊಂಗೆ ಕಟ್ಟಿದ್ದಾನೆ, ಲಕ್ಷ್ಮಣನ ಕಟ್ಟಿದ್ದಾನೆ ಇದನ್ನಂಥೇಳಿ ಅವನು ಅದನ್ನು ಕನ್ಫರ್ಮ್ ಮಾಡ್ಕೋತಾನೆ. ಮುಂದೆ ಆನೆಗಳ ಕೋರೆ ಬಿದ್ದಿವೆ, ಆನೆಗಳು ಅಲೆದಾಡುವ ತಾಣವಿದು. ಅಲ್ಲಿ ಮುರಿದ ಆನೆ ಕೋರೆಗಳು ಬಿದ್ದಿರ್ತಾವೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಅವ ಹೇಳ್ತಾನೆ ಇಲ್ಲಿ ಆನೆ ಹಿಂಡು ಹಾಯ್ದು ಹೋಗುವಂಥ ಮಾರ್ಗ ಇದು, ಅವತರಲ್ಲೂ ಲದ್ದಿ ಬಿದ್ದಿರ್ತದೆ, ಅವೆಲ್ಲ ನೋಡ್ತಾನೆ ಗುರುತುಗಳನ್ನು. ಓ ಇದು ಆನೆ ಹಿಂಡುಗಳು ಅಲೆದಾಡುವಂಥ ಇದು ಒಂದು ಮಾರ್ಗ ಅಂತ ಹೇಳ್ತಾನೆ. ಆಶ್ರಮಗಳಿಂದ ಹೊಗೆ ಬರುತ್ತಿದೆ, ಇದು ಆಶ್ರಮ ವಾಸಿಗಳ ಸಂಕೇತ. ಅಲ್ಲಿ ದೂರದಲ್ಲಿ ಕಾಣುವಂಥ ಆಶ್ರಮಗಳಿಂದ ಹೊರಗೆ ಹೊಗೆ ಬರ್ತಾ ಇದೆ ಅಂದರೆ ಇಲ್ಲಿ ಮುನಿಗಳು ಅದಾರ ಅನ್ನುವಂಥ ಒಂದು ಸಂಕೇತ ಅಂತ ಹೇಳ್ತಾನೆ. ಮುನಿ ಸ್ವಭಾವದ ಧರ್ಮಿಷ್ಠ ಅನ್ನ ರಾಮನ ಕಾಣುವ ಹರುಷ ಚಿತ್ರಕೂಟದ ಮಂದಾಕಿನಿಂದ ತಲುಪುತ್ತಲೇ ಭರತ ನುಡಿದ. ನೋಡು ಇಲ್ಲಿ ಹೇಳ್ತಾನೆ ರಾಮನ ಸ್ವಭಾವವನ್ನು ಹೇಳ್ತಾನೆ ಭರತ. ಅಲ್ಲಿ ಹೇಳ್ತಾನೆ ವಾಲ್ಮೀಕಿಯವರು ರಾಮನ ವ್ಯಕ್ತಿತ್ವವನ್ನು ಇಲ್ಲಿ ಆಯಾ
ಅಲ್ಲಿ ಬರುವಂಥ ಪ್ರತಿಯೊಬ್ಬರ ಮೂಲಕವೂ ಹೇಳ್ತಾ ಹೋಗ್ತಾನೆ. ಇಲ್ಲಿ ಭರತ ಏನು ಹೇಳ್ತಾನಂದರೆ, ನನ್ನನ್ನು ಮುನಿ ಸ್ವಭಾವದವನು, ಸನ್ಯಾಸಿ ಸ್ವಭಾವದವನು, ಸಂಸಾರಿ ಇದ್ದರೂ ಕೂಡ ಸನ್ಯಾಸಿ ನನ್ನನ್ನು. ಆದರೆ ಇವತ್ತು ಬೇರೆ ಐತೆ, ಕಾವ್ಯ ಹಾಕಿರ್ತಾರೆ ಸನ್ಯಾಸಿ ಆಗಿರ್ತಾರೆ, ಸ್ವಭಾವ ಮಾತ್ರ ಸಂಸಾರಿ ಇರುತ್ತದೆ. ಅದಕ್ಕೆ ಅವನು ಹೇಳ್ತಾನೆ, ನನ್ನನ್ನು ಸಂಸಾರಿ ಆಗಿದ್ದರೂ ಕೂಡ ಅವನು ಸನ್ಯಾಸಿ ಸ್ವಭಾವದವನು, ಧರ್ಮಿಷ್ಠನು. ಧರ್ಮಿಷ್ಠ ಅಂದ್ರೆ ಏನು? ಶಿಸ್ತಿನವ, ನಿಯಮಗಳನ್ನು ಪಾಲಿಸಿದವ. ಅಧರ್ಮಿ ಅಲ್ಲ, ತನಗೆ ತಿಳಿದಂಗೆ ಮಾತಾಡುವಂಥ ಅವನಲ್ಲಿ ಇಲ್ಲ, ಅದು ಶಿಷ್ಟಾಚಾರದ ವ್ಯಕ್ತಿಯಲ್ಲ. ನನ್ನ ಅನ್ನ ಶಿಷ್ಟಾಚಾರದ ಮನುಷ್ಯ, ಧರ್ಮಿಷ್ಠ ಅವನು. ಅವನನ್ನು ನೋಡಬೇಕಾಗಿದೆ, ನನಗೆ ತವಕ ಹೆಚ್ಚಾಗ್ತಿದೆ ಹರ್ಷದಿಂದ, ಅವನು ನೋಡಿ ನಾನು ಹರ್ಷ ಪಡಬೇಕಾಗಿದೆ ಅಂತ ಹೇಳ್ತಾನೆ. ಚಿತ್ರಕೂಟದ ಮಂದಾಕಿನಿಂದ ನದಿ ತಲುಪುತ್ತಲೇ ಭರತ ನುಡಿತಾನೆ. ನದಿ ಬರ್ತದೆ, ನದಿ ಇದನ್ನು ನಿಂತುಕೊಂಡು ಹೇಳ್ತಾನೆ, ನನಗಾಗಿ ರಾಮ ರಾಜ್ಯ ತ್ಯಾಗ ಮಾಡಿದ. ಮುಂದೆ ನಿಂತು ಸುದ್ದು ಕಟ್ಟಿ ಹೇಳ್ತಾನೆ, ನೋಡು ನನ್ನ ಅಣ್ಣ ರಾಜ್ಯ ತ್ಯಾಗ ಮಾಡಿ ಇಂಥ ಅರಣ್ಯ ಬಂದಾನ, ಅರಣ್ಯದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿರುವನು, ನನಗಲ್ಲಿ ರಾಜ್ಯ ಬಿಟ್ಟ ತಾಯಿಲಿ ಕಷ್ಟಗಳನ್ನು ಅನುಭವಿಸ್ತಿದ್ದಾನೆ, ಅವನ ಎಲ್ಲ ದುಃಖಗಳಿಗೆ ನಾನೇ ಕಾರಣ. ಇವತ್ತು ಅವನು ಕಷ್ಟಪಡಲಿಕ್ಕೆ ಇಷ್ಟಕ್ಕೆಲ್ಲ ಯಾರ ಕಾರಣಪ್ಪ ಅಂದರೆ ನಾನೇ ಕಾರಣ. ಅವನ ಪಾದಕ್ಕೆ ಎರಗಿ ಅಯೋಧ್ಯೆಗೆ ಮರಳುವಂತೆ ಬೇಡಿಕೊಳ್ಳುವೆ. ಚಿಕ್ಕ ತಕ್ಷಣ ಉದ್ದ ಸಾಷ್ಟಾಂಗ ನಮಸ್ಕಾರ ಹಾಕಿ ಎರಡೂ ಕಾಲ ಪಾದಗಳನ್ನು ಗಟ್ಟಿಯಾಗಿ ಹಿಡಿದ, ಕ್ಷಮೆ ಕೇಳಿ ಅವನನ್ನು ನಾನು ಅಯೋಧ್ಯೆಗೆ ಮರಳಿ ಕರ್ಕೊಂಡು ಹೋಗ್ತಾನಂತ ಹೇಳಿ ಭರತ ಶತ್ರುಘ್ನಗೆ ಮತ್ತು ಅವನ ಜೊತೆ ಬಂದಂತಹ ಗುರು ಹಿರಿಯರ ಮುಂದೆ ಈ ಮಾತುಗಳನ್ನು ಆಡ್ತಾನೆ. ಇನ್ನು ಮುಂದುವರೆದು ಆ ಕುಶಹುಲಿಯನ್ನು ಗುಡಿಸಲದಲ್ಲಿ ರಾಮ ಲಕ್ಷ್ಮಣ ಇನ್ನು ಇವನಿಗೆ ಯಾವ ರೀತಿಯಾಗಿ ಭೇಟಿ ಆಗ್ತಾರೆ, ಅಲ್ಲಿ ಏನು ಸಮಾಧಾನ ಇಡ್ತಿದ್ದೆ ಅನ್ನೋದು ನಾನು ತಮಗೆ ಈ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.